ಹೇಳಿದ್ರೆ ನಿಮ್ಗೆ ಗೊತ್ತಿರುವ ಹಾಗೆ ಪ್ರತಿಯೊಬ್ಬ ಮನುಷ್ಯ ಯಾವುದಾದ್ರೂ ಒಂದು ಕಾಯಕದಲ್ಲಿ ತೊಡಗಿರಲೇಬೇಕು. ತನ್ನ ಜೀವನ ನಡೆಸೋದ್ರ ಜೊತೆಗೆ ತನ್ನ ಕುಟುಂಬವನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸಿಕೊಳ್ಳಬೇಕಾದ್ರೆ ಅವನು ಯಾವುದಾದ್ರೂ ಒಂದು ಆರ್ಥಿಕವಾಗಿ ಬಲಿಷ್ಠಪಡಬೇಕಾದಂತಹ ಯಾವುದಾದ್ರೂ ಒಂದು ಕೆಲಸವನ್ನು ಉದ್ಯೋಗವನ್ನು ಮಾಡಲೇಬೇಕು. ಒಂದು ಮಾತು ಬರುತ್ತೆ, ಉದ್ಯೋಗ ಪುರುಷ ಲಕ್ಷಣ, ಉದ್ಯೋಗ ಪುರುಷ ಲಕ್ಷಣ. ಇಲ್ಲಿ ಮಹಿಳೆ ಕೆಲಸ ಮಾಡ್ಕೋಬೇಕಲ್ಲೋ ಅದು ಮುಖ್ಯವಾದ. ಯಾಕಂದರೆ ಅವಳು ಬೆಳಗ್ಗೆ ಎದ್ದಿನಿಂದ ಹಿಡಿದು ಎದ್ದು ನಂತರದಲ್ಲಿ ಮತ್ತು ರಾತ್ರಿ ಮಲಗುವವರೆಗೆ ನಿರಂತರವಾಗಿ ಮನೆಯಲ್ಲಿ ಕೆಲಸವನ್ನು ತನ್ನದಾದಂತಹ ಕೆಲವು ಕೌಟುಂಬಿಕವಾಗಿರ್ತಕ್ಕಂತಹ ಕೆಲಸವನ್ನ ಅವಳು ಮಾಡ್ತಾ ಇರ್ತಾರೆ. ಹಾಗಾಗಿ ಅವಳಿಗೆ ಹೊರಗಡೆ ಹೋಗಿ ಆರ್ಥಿಕವಾಗಿ ಲಾಭವಾಗ್ತಕ್ಕಂತಹ ಆರ್ಥಿಕವಾಗಿ ಮುನ್ನಡೆಸತಕ್ಕಂತಹ ಒಂದು ಜವಾಬ್ದಾರಿ ಅವಳಿರಲ್ಲ. ಆದರೆ ಹೆಚ್ಚಿನ ಭಾಗ ಇಲ್ಲಿ ಪುರುಷರಿರ್ತಕ್ಕಂಥದ್ದು. ಹಾಗಾಗಿ ಪುರುಷರಾದಂಥವರು ಯಾವಾಗಲೂ ಉದ್ಯೋಗವನ್ನು ಮಾಡಲೇ ಇರಬೇಕು, ಮಾಡ್ತಾ ಇರಬೇಕು. ಇಲ್ಲಾಂದರೆ ಅವರನ್ನು ಸೌಮಾನಿಗಳಾಗಿ ನಾವು ಕಾಣ್ತೇವೆ, ಅವರ ಸೌಮಾನ್ಯವನ್ನು ಕಾಣ್ತೇವೆ. ಹಾಗಾಗಿ ಉದ್ಯೋಗ ಪುರುಷ ಲಕ್ಷಣ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಲೇಬೇಕು ಅಲ್ವಾ. ಹಾಗಾದರೆ ನಿಮಗೆ ತಿಳಿದಿರ್ತಕ್ಕಂತಹ ನಿಮಗೆ ಗೊತ್ತಿರ್ತಕ್ಕಂತಹ ಯಾವುದಾದ್ರೂ ಕೆಲವು ಉದ್ಯೋಗಗಳನ್ನು ಹೇಳ್ತೀರಾ? ಯಾರೋ ಶಿಕ್ಷಕ, ಚಾಲಕ, ಮತ್ತೆ ವೈದ್ಯ, ರೈಲ, ಸೈನಿಕ, ಪೊಲೀಸ್, ಇಂದರಕ್ಷಕ ಅಂತ ಹೇಳ್ತಾರೆ. ಹೀಗೆ ಅವ್ರು ನೋಡೋದಾದ್ರೆ ಪಟ್ಟಿ ದೊಡ್ಡದಾಗಿ ಬೆಳೆದ್ರೆ ಹೋಗುತ್ತೆ. ನಾವು ಪ್ರಮುಖವಾಗಿ ಈ ಉದ್ಯೋಗಗಳನ್ನು ಇಲ್ಲಿ ಹೇಳ್ಬೋದು. ಹಾಗಾದ್ರೆ ಈ ವಿಷಯಕ್ಕೆ ಮಾತ್ರ ಪಾಠವಾಗಬೇಕು, ಮಕ್ಕಳಿಗೆ ಪಾಠ ಮಾಡೋದನ್ನೇ ಮಾಡ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಪಾಠ ಮಾಡಬೇಕಂತ ಕೆಲಸವನ್ನು ಮಾಡ್ತಾರೆ. ಚಾಲಕರಂಥದ್ದು ಬಸ್ಸು, ಕಾರು, ಇಂಧನ ವಾಹನಗಳನ್ನು ನಡೆಸ್ತಾರೆ. ವೈದ್ಯಾದಂಥವರು ಏನು ಮಾಡ್ತಾರೆ, ಯಾರಿಗೆ ಅನಾರೋಗ್ಯ ಆಗಿರುತ್ತೋ ಅಂಥವರ ಆರೋಗ್ಯವನ್ನು ಸರಿ ಕೊಡ್ತಕ್ಕಂಥ ಕಾರ್ಯಕ್ರಮ ಏನು ಮಾಡ್ತಾರೆ. ರೈತ ದೇಶದ ಬೆನ್ನೆಲುಬು ಮೂಲಕ್ಕೆ ಪ್ರತಿಯೊಬ್ಬರಿಗೂ ಸಹಿತ ಅನ್ನದಾನವಾಗಿರ್ತಕ್ಕಂಥ ಒಂದು ರೈತ ಅನ್ನ ನೀಡಿದ ಕೆಲಸ ಮಾಡ್ತಾರೆ. ಸೈನಿಕ ನಮ್ಮ ಗಡಿಯಲ್ಲಿದ್ದು ಹೊರಗೆ ಬರ್ತಕ್ಕಂಥ ವೈರಿಗಳಿಂದ ನಮ್ಮನ್ನು ರಕ್ಷಿಸ್ತಕ್ಕಂಥವ್ರು, ಸೈನಿಕ ಅಂದರೆ ಒಳಗಡೆ ಇರ್ತಕ್ಕಂಥ ರಕ್ಷಣೆ ಮಾಡಿರ್ತಕ್ಕಂಥವ್ರು ಪೊಲೀಸರು. ಹೀಗೆ ಇತರ ವ್ಯಕ್ತಿಗಳು ಸಹಿತ ತಮ್ಮದೇ ಆದ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಹಾಗೆ ಇವರು ಬಳಸ್ತಕ್ಕಂಥ ವಸ್ತುಗಳೇ ಬೇರೆ. ಇವರು ಶಿಕ್ಷಕ ಇರ್ತದೆ, ಪಠ್ಯಕ್ಕಿರ್ತಕ್ಕಂಥದ್ದು ಚಾಲಕ ಸೇರ್ಬೋದು, ನೋಡ್ತಕ್ಕಂಥ ಈ ಥರ ವಸ್ತುಗಳನ್ನು ಬಳಸ್ತಾರೆ. ಚಾಲಕ ಬಸ್ಸು, ಕಾರು, ಸ್ಟೇರಿಂಗು ಅದನ್ನು ಮಾಡ್ತಾರೆ. ವೈದ್ಯ ಸಿರಿಂಜು ಈ ಥರದ ಇಂಜೆಕ್ಷನ್ಸ್ಗಳು, ಮಾತ್ರೆಗಳು ಈ ಥರದ ಕೊಡ್ತಾರೆ. ರೈತ ನೇಗಿಲು, ಮುಂಗೆ, ಎತ್ತು ಈ ಥರದ ವಸ್ತುಗಳನ್ನು ಬಳಸ್ತಾರೆ. ಇನ್ನು ಸೈನಿಕ ಮತ್ತು ಗುಂಡುಗಳನ್ನು ಬಳಸ್ತಾರೆ. ಇನ್ನು ಪೊಲೀಸರು ಸಹಿತ ಅಷ್ಟೇ. ಹೀಗೆ ಇವರು ಬೇರೆ, ಇವರು ಮಾಡ್ತಕ್ಕಂಥ ಉದ್ದೇಶಗಳು ಬೇರೆ, ಇವರು ಬಳಸ್ತಕ್ಕಂಥ ಉಪಕರಣಗಳು ಬೇರೆ. ಆದರೆ ಇವರೆಲ್ಲರೂ ಸಹಿತ ಜನರ ಸೇವಕರು, ಜನರಿಗೆ ಸೇವೆಯನ್ನು ಮಾಡ್ತಕ್ಕಂಥವ್ರು. ತಮ್ಮ ನಿಷ್ಠೆಯಿಂದ ಕಾಯಕವನ್ನು ಮಾಡ್ತಾ ತನ್ನ ಕಾಯಕಕ್ಕೆ ಗೌರವವನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ನಮ್ಮಲ್ಲಿ ಒಂದು ಅರ್ಥ ವ್ಯವಸ್ಥೆ ಅಂತ ಇತ್ತು. ಆ ಅರ್ಥ ವ್ಯವಸ್ಥೆಯನ್ನು ನೋಡಿಕೊಂಡಿರ್ತಕ್ಕಂಥವರು ಅಂದರೆ ಅವರವರ ಮಾಡ್ತಕ್ಕಂಥ ಕಾಯಕದ ಮೇಲೆ ಅಲ್ಲಿ ವರ್ಣ ವ್ಯವಸ್ಥೆ ಹೆಚ್ಚಾಗಿ ಬಂತು. ಆ ಪೂಜಾಕಾರ ಮಾಡ್ತಕ್ಕಂಥವ್ರು ಬ್ರಾಹ್ಮಣರು, ದೇಶ ನೋಡ್ತಕ್ಕಂಥವ್ರು ಕ್ಷತ್ರಿಯರು, ವ್ಯಾಪಾರ ಮಾಡ್ತಕ್ಕಂಥವ್ರು ವೈಶ್ಯರು, ಕೆಟ್ಟ ಕೆಳಮಟ್ಟದ ಅಥವಾ ಸ್ವಚ್ಛತಾ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ಶೂದ್ರ ಅನ್ನೋ ಒಂದು ಕಾಯಕ ಇಲ್ಲಿ ವ್ಯವಸ್ಥೆ ಒಂದು ಹಂತದಲ್ಲಿ ಬರುತ್ತೆ. ಇವನ್ನೆಲ್ಲರೂ ನಡೆಸ್ತಕ್ಕಂಥ ಮಹಾಜ್ಞಾನಿ ತತ್ವಜ್ಞಾನಿ ಅಂತಂದರೆ ಬಸವಣ್ಣವರು. ಅವ್ರು ಹೇಳ್ತಾರೆ ಅವರು ಕಾಯಕಕ್ಕೆ ಹೆಚ್ಚು ಬೆಲೆ ಕೊಡ್ತಾರೆ. ಅಂದರೆ ಇಲ್ಲೊಂದಿದೆ ನಾವು ಸ್ವಲ್ಪ ಮೇಲೆ ಸ್ವರ್ಗವನ್ನು ಮಾಡ್ತೇವೆ ಅಂತ ಹೇಳ್ತಾರೆ. ಹಿಂದೆ ಅದನ್ನು ಬದಲಾವಣೆಗೆ ಬಂದಿರತಕ್ಕಂಥವರು ಬಸವಣ್ಣವರು. ಅವ್ರು ಹೇಳ್ತಾರೆ ಕಾಯಕವೇ ಕೈಲಾಸ, ನೀವು ಸತ್ತ ಮೇಲೆ ನೀವು ಕೈಲಾಸವನ್ನು ಸ್ವರ್ಗವನ್ನು ಮಾಡಬೇಕಾಗಿಲ್ಲ,
ಕ್ಲೀನ್ ಮಾಡ್ತಕ್ಕಂತಹ ಕಾರ್ಯಕ್ರಮವನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಧರ್ಮಯುಕ್ತವಾಗಿ ಮಾಡಿದ್ರೆ ನೀನು ವಿಲಾಸವನ್ನು ಇಲ್ಲೇ ಕಾಣಬಹುದು ಅನ್ನೋದನ್ನ ಸಾಧಿಸುವಂತವರು ಬಸವಣ್ಣವರು. ಅವ್ರು ಹೇಳ್ತಾರೆ, ವರ್ಕ್ ಈಸ್ ಪರ್ಶಿ ಕಾಯಕವೇ ಕೈಲಾಸ ಎಂಬ ಮಾತನ್ನು ಹೇಳ್ತಿದ್ದಾರೆ. ಮಕ್ಕಳೇ, ಯಾಕೆ ನಾನು ಈ ಕೆಲಸದ ಬಗ್ಗೆ ಅಥವಾ ಕಾಯಕದ ಬಗ್ಗೆ ಹೇಳಿದ್ರೆ ಬಂದ್ರೆ ನಿಮಗೆ ಇರ್ತಕ್ಕಂಥ ಪಾಠ ಪಾಠ ಪದ್ಯ ಪದ್ಯ ಇದೆಯೋ ಅದು ಇಂತಹ ಕಾಯಕವನ್ನು ಮಾಡಿರ್ತಕ್ಕಂತಹ ತನ್ನದೇ ನಿಷ್ಠೆಯಿಂದ ಕಾಯಕವನ್ನು ಮಾಡಿ ಶ್ರದ್ಧೆಯಿಂದ ಜನರಿಗೆ ಉಪಯುಕ್ತವಾದಂತಹ ಕೆಲಸ ಮಾಡಿರ್ತಕ್ಕಂತಹ ನಮ್ಮ ಕೆಲಸಗಾರರ ಬಗ್ಗೆ ಕೆಲಸಗಳ ಬಗ್ಗೆ ನಾನು ಇಲ್ಲಿ ತಿಳಿಸಬೇಕಾಗಿದೆ. ಹಾಗಾಗಿ ಈ ಒಂದು ಚಟುವಟಿಕೆ ಅಥವಾ ಈ ಒಂದು ಮಾಹಿತಿಯನ್ನು ನಿಮಗೆ ನೀಡಿದೆ. ನಿಮ್ಮ ಪದ್ಯವಾದ ಕಥೆಯು ದುಡಿಮೆಯ ಗರಿಮೆ. ದುಡಿಮೆ ಅಂದರೆ ಏನು? ಪದ ಅರ್ಥ ಇದೆ, ದುಡಿಮೆ ಪದ ಅರ್ಥ ಇದು ದುಡಿಮೆ ಪದ ಅರ್ಥ. ದುಡಿಮೆ ಅಂದರೆ ಕೆಲಸ, ವೃತ್ತಿ, ಸಂಪಾದನೆ, ಹೀಗೆ ಬೇರೆ ಬೇರೆ ಪದಗಳು. ಇದು ಗರಿಮೆ ಅಂದರೆ ಹೆಮ್ಮೆ. ಹೆಮ್ಮೆ ಹಿರಿಮೆ ನಾವು ಯಾವುದೇ ಕೆಲಸ ಮಾಡಿ ಆ ಕೆಲಸದ ಬಗ್ಗೆ ನಮಗೆ ಗೌರವ ಇರಬೇಕು, ಹಿರಿಮೆ ಇರಬೇಕು, ನಮ್ಮಲ್ಲಿ ಹೆಮ್ಮೆ ಇರಬೇಕು. ನಾನು ಶಿಕ್ಷಕ, ನಾನು ಇಲ್ಲಿ ಒಂದು 4 ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸ್ಕೊಡ್ತೇನೆ ಅನ್ನೋ ಹೆಮ್ಮೆ ನಮ್ಮಲ್ಲಿ ಇರಬೇಕು. ಒಂದು ಈ ಒಂದು ಸಮಾಜದ ಬದಲಾವಣೆಗೆ, ಈ ಸಮಾಜದ ಮುಂದಿನ ನಾಗರಿಕರನ್ನು ತಯಾರು ಮಾಡತಕ್ಕಂಥ ಕೆಲಸ ನನ್ನದಾಗಿದೆ ಎಂಬ ಒಂದು ಹೆಮ್ಮೆ ನನ್ನದಾಗಿರಬೇಕು. ಹಾಗಾಗಿ ಇಲ್ಲಿ ಆ ಅನ್ನದ ಕಾಯಕಟ್ಟೆಯಲ್ಲಿ ಬೆಲೆ ಇರಬೇಕು. ಅಂತಹ ದುಡಿಮೆಯ ಬೆಲೆಯನ್ನು, ದುಡಿಮೆಯ ಹಿರಿತನವನ್ನು ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಕವಿಗಳಿರ್ತಕ್ಕಂತಹ ವಿ ವಿ ಕುಳಮರು ಅವರು. ಕುಳಮರು ಅವರು ನಮ್ಮ ಕರ್ನಾಟಕ ಮತ್ತು ಕೇರಳದಲ್ಲಿ ಅದರಲ್ಲಿ ಹೊಸಪುಟ್ಟಿನಲ್ಲಿ ಇವರು ಜೀವನವನ್ನು ಸಾಗಿಸುತ್ತಿದ್ದಾರೆ. ಈಗಾಗಲೇ ಇವರು ಸಂಪೂರ್ಣ ಮಾಹಿತಿ ನಮಗೆ ಕಳಿಸ್ಕೊಟ್ಟಿದ್ದೇನೆ, ಅದನ್ನು ಓದಿ ಇವರ ಪರಿಚಯವನ್ನು ನೀವು ಮಾಡಿಕೊಂಡಿ. ಅದರ ಮಕ್ಕಳೇ, ಈ ಒಂದು ಪದ್ಯ ಭಾಗ ದುಡಿಮೆಯ ಗರಿಮೆ ಪದ್ಯ ಬರ್ತಕ್ಕಂಥವರು ವಿ ವಿ ಕುಳಮರು. ವಿದ್ಯಾರ್ಥಿಗಳೇ, ಮೊದಲಿಗೆ ನಾನು ಈ ಪದ್ಯ ಭಾಗವನ್ನು ನಾನು ಹೇಳಿಕೊಡ್ತೇನೆ, ಆ ನಂತರ ನೀವು ಈ ಪದ್ಯ ಭಾಗವನ್ನು ಕೇಳಿ ತಿಳ್ಕೊಳ್ಳಿ. ಪಾಠ ಪದ್ಯವು ಸಂತೆಗೆ
ಹರಿಯುವನೆಲ್ಲರ ವಸನವನು ಹರಿ
ಎಣಿಸುವೆನು ಕಬ್ಬಿಣ ಕುಟ್ಟು ತಹಾರೆಯ ಮಾಡುತ್ತ ಮುದದಿಂದ ಕೊಡುವೆನು ರೈತನಿಗೆ ಬೆಳೆಯಲು ಬೆಳೆಯಲು ನೆರವನು ನೀಡಲು ಜನರನ್ನು ಸಲಹುವ ದಾತನಿಗೆ ಜನರನ್ನು ಸಲಹುವ ದಾತನಿಗೆ ಸಲಹುವ ದಾತನಿಗೆ ಜನರನ್ನು ಸಲಹುವ ದಾತನಿಗೆ.